ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕುಡಿಯುವ ನೀರಿಗೆ ಆಗ್ರಹಿಸಿ ಬೆಳಗುಂಬದಲ್ಲಿ ಖಾಲಿ ಬಿಂದಿಗೆಗಳನ್ನು ಹಿಡಿದು ಮಹಿಳೆಯರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕುಡಿಯುವ ನೀರಿಗೆ ಆಗ್ರಹಿಸಿ ನೂರಾರು ಮಹಿಳೆಯರು ಖಾಲಿ ಬಿಂದಿಗೆಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದ ಪ್ರಸಂಗ ತುಮಕೂರಿನ ಹೊರವಲಯದ ಬೆಳಗುಂಬದಲ್ಲಿ ನಡೆದಿದೆ. ಬೆಳಗುಂಬ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಬೆಳಗುಂಬ, ಕುಂದೂರು, ವಡ್ಡರಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಳೆದ 5-6 ತಿಂಗಳಿನಿಂದ ಕುಡಿಯುವ ನೀರಿಗೆ ತೀವ್ರ ಹಾಹಾಕಾರ ಉಂಟಾಗಿದೆ. ಬೆಳಗುಂಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿಡಿಒರವರು ಜನರ ಮನವಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದು ಇದರಿಂದ ಕುಡಿಯುವ ನೀರಿನ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲು ಕಾರಣವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅದಾದ ನಂತರ ಸ್ವಾಮಿ ಅವರು ಟ್ಯಾಂಕರ್ ಕಳಿಸ್ತಾ ಇದ್ರು, ನೀರು ಇಟ್ಕೊಳ್ತಿದ್ವಿ. ಆಮೇಲೆ ಬ್ರಹ್ಮಜನ ಅಂಕಲು ಕಳಿಸ್ತಾ ಇದ್ರು ನೀರು. ಸುಮಾರು ಜನ ನೀರು ಹಿಡಿತಾರೆ, ಸುಮಾರು ಜನ ನೀರು ಹಿಡಿಯಲ್ಲ. ಪೇಷಂಟ್ಸ್ ಇರ್ತಾರೆ, ಮುದುಕರು ಇರ್ತಾರೆ, ಅಜ್ಜಿದ್ದೀರು ಇರ್ತಾರೆ, ಹಿಡಿಯೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗಿರ್ತಾರೆ ಕೆಲವರು. ಹಾಗಾಗಿ ಟ್ಯಾಂಕಲ್ಲೂ ನಮಗೆ ನೀರು ಹಿಡಿಯೋಕ್ಕಾಗಲ್ಲ. ಗಲಾಟೆ ಮಾಡಿದ ದಿನ ಮಾತ್ರ ನೀರು ಕಳಿಸಿದ್ದಾರೆ, ಅದಾದ ನಂತರ ನೀರೇ ಬಿಟ್ಟಿಲ್ಲ ನಮಗೆ. ನೀರಿನ ತುಂಬ ತೊಂದರೆ ಆಗ್ತಿದೆ. ನಮ್ಮ ಮನೇಲಿ ನೀರಿಲ್ಲ ಅಂದರೆ ನಾವೇಂತಾನೆ ಮಾಡೋಕ್ಕಾಗುತ್ತೆ? ಹೊರಗಿಂದ ಬಾವಿ ನೀರು ಎಲ್ಲೂ ಸಿಗ್ತಾ ಇಲ್ಲ ನೀರು. ಹಾಗಾಗಿ ನಮಗೆ ನೀರು ಬೇಕೇ ಬೇಕು, ನೀರು ಬಿಟ್ಕೊಡಿ. ನೀರಿನ ಸಮಸ್ಯೆ ನಿವಾರಿಸಲು ನಿರ್ಲಕ್ಷ್ಯ ವಹಿಸಿದ್ದ ಅಧ್ಯಕ್ಷರು ಮತ್ತು ಪಿಡಿಒ ವಿರುದ್ಧ ಪಂಚಾಯತಿ ಸದಸ್ಯರುಗಳು ಗ್ರಾಮಸ್ಥರೊಂದಿಗೆ ಪಂಚಾಯತಿಗೆ ಮುತ್ತಿಗೆ ಹಾಕಿ ಕಚೇರಿಗೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಜನರ ಸಮಸ್ಯೆ ನಿವಾರಿಸಲು ಪಂಚಾಯತಿಯವರು ಸ್ಪಂದಿಸದ ಕಾರಣ ತಾವು ಬೇಸತ್ತು ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಲು ಸಿದ್ಧ ಎಂದು ಪಂಚಾಯತಿ ಸದಸ್ಯ ರಾಮಚಂದ್ರನ್ ಅವರು ಹೇಳಿದ್ದಾರೆ. ಸ್ವಚ್ಛತೆ ಅದು ಬಿಟ್ಟು ನಾವ್ ಏನು ಕೊಡಕ್ ಆಗ್ತಿಲ್ಲ. ಇಲ್ಲಿ ಅದ್ರಲ್ಲಿ ನಾವು ನೀರು ಕೊಡಕ್ ಆಗಲಿಲ್ಲ ಮೇಲೆ ನಾವು ಸದಸ್ಯತೆ ಇರೋದು ವೇಸ್ಟ್. ನಾವು ಇವತ್ತಿನ ಇವತ್ತೇ ಬೇಕಾದ್ರೆ ನಾವು ರಾಜೀನಾಮೆ ಕೊಡ್ತೀವಿ. ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ನಾವು ಜನಗಳಿಗೆ ಸ್ಪಂದಿಸ್ಬೇಕು. ಜನ ಬೇಕು ನಮ್ಗೆ, ನಮ್ಮ ಸದಸ್ಯತೆ ಮುಖ್ಯ ಅಲ್ಲ. ಕುಂದೂರು, ಬೆಳಗುಂಬ, ವಡ್ರಹಳ್ಳಿ, ಬೆಳಗುಂಬ ತೋಟ, ಇಷ್ಟು ಊರಲ್ಲಿ ಬೆಳಗುಂಬ, ಇಷ್ಟು ಊರಲ್ಲಿ ನೀರಿಲ್ಲ. ನೀರಿನ ಸಾಧ್ಯ ನೀರಿನ ಕಡಿಮೆ ಆಗಿದೆ. ಇವತ್ತೇನಾಗಿದೆ ಅಂದರೆ ಟ್ಯಾಂಕರಲ್ಲಿ ನಾವು ಗ್ರಾಮ ಪಂಚಾಯತಿಯಿಂದ ಓಡಿಸ್ತಿದ್ದೋ. ಗ್ರಾಮ ಪಂಚಾಯತಿ ಓಡಿಸ್ದಾಗ ಏನಾಯಿತು, ನಾವು ಪಂಚಾಯತಿಯಿಂದ ಇಲ್ಲಿವರೆಗೂ ಬಿಲ್ ಕೊಟ್ಟಿದ್ದೀವಿ. ಈಗೇನಾಗಿದೆ, ಮೊನ್ನೆ ಹೊಡೆದಿದ್ದು 3.75 ಲಕ್ಷ ದುಡ್ಡು ಕೊಟ್ಟಿಲ್ಲ ಪಂಚಾಯತಿಯಿಂದ. ಯಾಕೆಂದರೆ ಪಂಚಾಯತಿಯಲ್ಲಿ ಅನುದಾನ ಇಲ್ಲ. ಅನುದಾನ ಇಲ್ಲ ಅಂದರೆ ನಾವು ಪಿಡಿಒ ಸಾಹೇಬರು ಸರ್ಕಾರಕ್ಕೆ ಒತ್ತಾಕಿ 15 ದಿವಸಕ್ಕೊಂದು ಸತಿ ಟ್ಯಾಂಕರ್ ಇಷ್ಟ ಆಗಿದೆ ಅಂತ ಲೆಕ್ಕ ಕೊಟ್ಟು ಅನುದಾನ ಡಿ ಸಿ ಎಫ್ ಫಂಡಿಂದ ರಿಲೀಸ್ ಮಾಡ್ಕೊಬೇಕಾಯಿತು. ನಮ್ಮ ಪಿಡಿಒ ಅದನ್ನು ಗಮನಕ್ಕೆ ಹಾಕೊಂಡಿಲ್ಲ. ಒಂದು ಇನ್ನೊಂದೇನಾಗಿದೆ, ಪಂಚಾಯತಲ್ಲಿ ಅನುದಾನ ಕಡಿಮೆ ನಮಗೆ. ಯಾವುದೋ ಕಂದಾಯ ಉಸ್ಲು ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಬರಗಾಲ, ನೀರು ಕಟ್ಸೋದು ಕಂದಾಯ ಕಟ್ಸ್ಕೊಳಕ್ ಹೋದ್ರೆ ನೀರೇ ಕೊಟ್ಟಿಲ್ಲ. ನೀವು ನೀರು ಹೆಂಗೆ ಕಂದಾಯ ಕಟ್ಟಲಿ ಅಂತ ಜಗಳ ಮಾಡ್ತಿದ್ದಾರೆ ಜನ. ಪಂಚಾಯತಿಯವರು ಮೊದಲು ಕುಡಿಯುವ ನೀರು ವ್ಯವಸ್ಥೆ ಮಾಡಬೇಕು ಅಂತ ಮಹಿಳೆಯರು ಆಗ್ರಹಿಸಿದರು. ಜಿಲ್ಲಾ ಹಾಗೂ ತಾಲೂಕು ಪಂಚಾಯತಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದವು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಗ್ರಾಮ ಲೆಕ್ಕಾಧಿಕಾರಿಗಳ ಕುಂದು ಕೊರತೆ, ಮುಂಬಡ್ತಿಯಲ್ಲಿ ಉಂಟಾಗುತ್ತಿರುವ ನಿರಂತರ ಅನ್ಯಾಯ, ಅನ್ಯ ಇಲಾಖೆಯ ಕೆಲಸದ ಒತ್ತಡವನ್ನು ನಮ್ಮ ಇಲಾಖೆಯ ನೌಕರರ ಮೇಲೆ ಹೇರುತ್ತಿರುವ ಒತ್ತಡ ವಿರೋಧಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ಲೇಖನಿ ಸ್ಥಗಿತಗೊಳಿಸಿ ಸಾಂಕೇತಿಕ ಮುಷ್ಕರ ನಡೆಸಿದರು. ಜಿಲ್ಲೆಯ ಎಲ್ಲೆಡೆಯಿಂದ ಆಗಮಿಸಿದ್ದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಲೆಕ್ಕಾಧಿಕಾರಿಗಳು ನಡೆಸಿದ ಸಾಂಕೇತಿಕ ಪ್ರತಿಭಟನೆಗೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹರಾಜು ಸೇರಿದಂತೆ ಪದಾಧಿಕಾರಿಗಳು ಬೆಂಬಲ ಸೂಚಿಸಿದರು. ಸಮಸ್ಯೆ ಬಹಳ ವರ್ಷಗಳ ಇಲಾಖೆ ಉಂಟಾಗಿದ್ರು ಕೂಡ ಸಮಸ್ಯೆಗಳು ಉಡ್ತಾನೆ ಇದ್ದಾವೆ. ಕೆಲವೊಂದು ಬಗೆಹರಿಸ್ತಾ ಇದೆ, ಕೆಲವೊಂದು ಹಾಗೆ ಹುಡುಕತ್ತಾ ಇದೆ. ಈ ನಿಟ್ಟಿನಲ್ಲಿ ಒತ್ತಡ, ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ನಮ್ಮಲ್ಲಿ ಹೆಚ್ಚು ಒತ್ತಡದಿಂದ ಕೆಲಸ ಮಾಡುವಂಥ ಪರಿಸ್ಥಿತಿನ ಉಂಟಾಗಿದೆ. ಬೇರೆ ಇಲಾಖೆ ಕೆಲಸಗಳು, ಕೃಷಿ ಇಲಾಖೆ ಕೆಲಸ ಇರ್ಬೋದು, ತೋಟಗಾರಿಕೆ ಕೆಲಸ ಇರ್ಬೋದು, ಮತ್ತು ಬೇರೆ ಬೇರೆ ಇಲಾಖೆ ಕೆಲಸಗಳನ್ನು ನಮ್ಮ ಇಲಾಖೆ ಮೇಲೆ ಆಗ್ತದೆ. ನಮ್ಮ ಚುನಾವಣೆ, ರೇಷನ್ ಕಾರ್ಡು, ಅವು ರೇಷನ್ ಕಾರ್ಡು ಕೂಡ ಬೇರೆ ಇಲಾಖೆ ಅದು ಕೂಡ ಮಾಡ್ಕೊಂಬರ್ತಾರೆ. ನಮ್ಮಲ್ಲಿ ಕೆಲಸ ಮಾಡಿ ಅತಿ ಹತ್ತಿರವಾಗ ರೈತರಿಗೆ ಹತ್ತಿರವಾದಂಥ ಇಲಾಖೆ, ರೈತರಿಗೆ ಹತ್ತಿರವಾದ ಇಲಾಖೆ ನಮ್ಮ ಇಲಾಖೆ. ಅದರಿಂದ ಹೆಚ್ಚು ನಿಮ್ಮಲ್ಲಿ ಪರಿಚಯ ಇರ್ತದೆ, ಮತ್ತು ಮಾಡುವಂಥ ಕೆಲಸವನ್ನು ಮಾಡ್ತೀರಾ ಅಂತೇಳಿ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನು ನಮ್ಮ ಮೇಲೆ ಮಾಡ್ತಾ ನಮ್ಮ ಇಲಾಖೆ ಮುಖ್ಯ ಮಾಡಿದಂಥ ಪರಿಸ್ಥಿತಿ ಮಾಡ್ತಾ ಇದೆ. ಆದರೆ ಹೊಸದಾಗಿ ಅಥವಾ ಅಪ್ಡೇಟ್ ಮಾಡುವಂಥ ವಿಚಾರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯನ್ನು
ನಾವು ಪಿಡಿಒ ಸಮಾನವಾಗಿ ಅಥವಾ ಕಾರ್ಯದರ್ಶಿ ಹುದ್ದೆ ಸಮಾನವಾಗಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಕೆಲಸ ಜಾಸ್ತಿ ಮಾಡ್ತಾ ಇದ್ದೀರಾ, ಆದರೆ ನಮಗೆ ಸಮಾನ ವೇತನ ಕೊಡ್ತಾ ಇಲ್ಲ, ಮತ್ತೆ ಭದ್ರತೆ ಕೆಲಸ ಮಾಡ್ತೀರಾ. ಇದನ್ನ ಬದಲಾವಣೆ ಆಗಬೇಕು ಅಂತೇಳಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕೂಡ ನಾವೆಲ್ಲ ಪ್ರಸ್ತಾಪ ಮಾಡಿದ್ದೇವೆ. ಮತ್ತೆ ಈಗಾಗಲೇ ಬೇರೆ ಬೇರೆ ಯೋಜನೆ ಮಾಡ್ತಾ ಲೋಪ ಆಗ್ತದೆ, ಲೋಪ ಆದಾಗ ಅಮಾನತ್ ಪಡಿಸ್ತಾರೆ, ಇದಾಗ್ತಿದೆ. ಈಗ ಬಾಲಪ್ರಕಾಶ್ ಸಸ್ಪೆಂಡ್ ಆಗಿದೆ ಕೊಡಗೆರೆ. ನಾವು ಅವತ್ತೆ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ವಿ ಜಿಲ್ಲಾ, ಇವ್ರ ಜಿಲ್ಲಾಧಿಕಾರಿ ಭೇಟಿ ಮಾಡಿದ್ವಿ. ಯಾಕೆ ಮಾಡಿದ್ರು ಅಂತ ಹೇಳಿದ್ರು, 350 ಇದಾಗಿ ಎಂಟ್ರಿ ಮಾಡಬೇಕಾಗಿತ್ತು, ಬರೀ 5 ಮಾಡಿದ್ದಾನೆ, 5 ಮಾಡಿಬಿಟ್ಟು ಬೇರೆಯವ್ರ ಮೇಲೆ ಹೇಳ್ತಾರೆ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತೇಳಿ. ಇದು ಸಂದರ್ಭ ಆಗಿರ್ಬೋದು, ಅದು ಈಗಾಗಲೇ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿದ್ದೀವಿ. ಅದನ್ನು ಕೂಡ ಈ ವಾರದಲ್ಲಿ ಪಿಎಂ ಕಿಸಾನ್ ಯೋಜನೆ ಮುಗಿತದೆ, ರಿವಾಕ್ ಮಾಡಿಕೊಟ್ಟಿದ್ದು ಹೇಳಿದ್ದಾರೆ, ಅದು 100% ಆಗ್ತದೆ ಈಗಾಗಲೇ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಸಂಘದ ಜಿಲ್ಲಾಧ್ಯಕ್ಷ ಕೆ ಆರ್ ಮುರಳೀಧರ್, ಖಜಾಂಚಿ ದೇವರಾಜು, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದರು. ತುಮಕೂರಿನ ಹೊರವಲಯದಲ್ಲಿರುವ ಬರ್ಮಾ ಆಟೋಮೋಟಿವ್ಸ್ ಲಿಮಿಟೆಡ್ನಿಂದ ವಿವಿಧ ಶಾಲೆಗಳಿಗೆ ಶಾಲಾ ಬಸ್ಗಳನ್ನು ವಿತರಿಸಲಾಯಿತು. ತುಮಕೂರಿನ ಹೊರವಲಯದಲ್ಲಿರುವ ಬರ್ಮಾ ಆಟೋಮೋಟಿವ್ಸ್ ಲಿಮಿಟೆಡ್ ವತಿಯಿಂದ ವಿವಿಧ ಶಾಲೆಗಳಿಗೆ ಶಾಲಾ ಬಸ್ಗಳನ್ನು ಹಸ್ತಾಂತರಿಸಲಾಯಿತು. ಕ್ಯಾತ್ಸಂದ್ರದ ಜಾಸ್ಟೋಲ್ ಬಳಿ ಇರುವ ಬರ್ಮಾ ಆಟೋಮೋಟಿವ್ಸ್ ಲಿಮಿಟೆಡ್ನ ಪ್ರಮುಖರು ನೂತನ ಶಾಲಾ ಬಸ್ನ ಕೀಯನ್ನು ವಿವಿಧ ಶಾಲೆಯ ಮುಖ್ಯಸ್ಥರಿಗೆ ಹಸ್ತಾಂತರಿಸಿದರು. ಶಾಲಾ ಬಸ್ ಸೇರಿದಂತೆ ವಿವಿಧ ವಾಹನಗಳನ್ನು ವಾರಸುದಾರರಿಗೆ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಲಿಮಿಟೆಡ್ನ ಪ್ರಮುಖರನ್ನು ಗೌರವಿಸಲಾಯಿತು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ತುಮಕೂರಿನಲ್ಲಿ 3 ದಿನಗಳ ಕಾಲ ದಕ್ಷಿಣ ಭಾರತ ಆಗ್ರೋ ಎಕ್ಸ್ಪೋ ಕೃಷಿ ಪೂರಕ ಮತ್ತು ವಸ್ತು ಪ್ರದರ್ಶನ ನಡೆಯಲಿದ್ದು, ಇದಕ್ಕೆ 20,000 ರೈತರು ಆಗಮಿಸುವ ಸಾಧ್ಯತೆಗಳಿದೆ. ತುಮಕೂರಿನಲ್ಲಿ 3 ದಿನಗಳ ಕಾಲ ಸೌತ್ ಇಂಡಿಯಾ ಆಗ್ರೋ ಎಕ್ಸ್ಪೋ ಕೃಷಿ ಮತ್ತು ಪೂರಕ ವಸ್ತು ಪ್ರದರ್ಶನ ನಡೆಯಲಿದೆ. ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ವತಿಯಿಂದ ಇದೇ ತಿಂಗಳ 19 21 ಪ್ರಥಮ ಬಾರಿಗೆ ತುಮಕೂರಿನ ಗಾಜಿನ ಮನೆ ಆವರಣದಲ್ಲಿ ಕೃಷಿ ಮತ್ತು ಪೂರಕ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ವಸ್ತು ಪ್ರದರ್ಶನವು ಕಾಸಿಯ KSSIDC ಪ್ರಾಯೋಜಕತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜೊತೆಗೆ ಕೃಷಿ ಇಲಾಖೆಯ ಸಹಕಾರದೊಂದಿಗೆ ನಡೆಯಲಿದ್ದು, ಇದಕ್ಕೆ 20,000 ರೈತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. 150 ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗಿದ್ದು, ಕೃಷಿ ಉದ್ಯಮ ಕ್ಷೇತ್ರ ಬೆಳವಣಿಗೆಗಳನ್ನು ಪ್ರದರ್ಶಿಸುವುದು ಈ ಪ್ರದರ್ಶನದ ಉದ್ದೇಶ ಅಂತ ಅಧ್ಯಕ್ಷರು ಹೇಳಿದರು. ಗ್ಲಾಸ್ ಹೌಸ್ನಲ್ಲಿ ಏರ್ಪಡಿಸಲಾಗಿದೆ. ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಬೆಂಗಳೂರು ಇದರ ನೇತೃತ್ವದಲ್ಲಿ ಹಾಗೂ KSIDC ಪ್ರಯೋಗಕ್ತ ಹಾಗೂ NSIC ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ, ಕೃಷಿ ಇಲಾಖೆ ಮುಂತಾದ ಸರ್ಕಾರದ ಅಧೀನದ ಸಂಸ್ಥೆಗಳ ಪ್ರಾಯೋಜಿತವನ್ನು ಹೊಂದಿರುತ್ತದೆ. ದಿನಾಂಕ 19/7/2019 ಶುಕ್ರವಾರ 10 ಸೌತ್ ಇಂಡಿಯಾ ಆಗ್ರೋ ಎಕ್ಸ್ಪೋ ಕೃಷಿ ಮತ್ತು ಪೂರಕ ವಸ್ತು ಪ್ರದರ್ಶನ ಉದ್ಘಾಟನೆಯನ್ನು ಏರ್ಪಡಿಸಲಾಗಿದೆ. ಈ ಉದ್ಘಾಟನೆಯನ್ನು ತುಮಕೂರಿನ ಮಾನ್ಯ ಪೂಜ್ಯ ಮಹಾಪೌರರಾದ ಶ್ರೀಮತಿ ಲಲಿತಾ ರವೀಶ್ ಅವರು ನೆರವೇರಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಗೌರವ್ ಗುಪ್ತಾ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಖಾಸಗಿ ಸಂಸ್ಥೆಯಿಂದ ಈ ಹಿಂದೆ February 2015 ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಸೌತ್ ಇಂಡಿಯಾ ಆಗ್ರೋ ಎಕ್ಸ್ಪೋವನ್ನು ಏರ್ಪಡಿಸಿದ್ದೆವು ಹಾಗೂ ಎರಡನೇ ಬಾರಿಗೆ 2016 ಮೈಸೂರಿನಲ್ಲಿ ಆಯೋಜಿಸಿದ್ದು, ಅದರ ಉದ್ಘಾಟನಾ ಸಮಾರಂಭವಾಗಿ ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೆರವೇರಿಸಿಕೊಟ್ಟಿದ್ದರು. ಕೃಷಿ ಮತ್ತು ಕೃಷಿ ಉದ್ಯಮ ಕ್ಷೇತ್ರದ ಬೆಳವಣಿಗೆಗಳನ್ನು ಪ್ರದರ್ಶಿಸುವುದು ಈ ಮೇಳದ ಮೂಲ ಉದ್ದೇಶವಾಗಿರುತ್ತದೆ. ಮೊದಲನೇದಾಗಿ ಈ ದೇಶದ ಬೆನ್ನೆಲುಬು ರೈತ ಹಾಗೂ ನಮ್ಮ ಸಣ್ಣ ಕೈಗಾರಿಕೆಗಳು ಅನ್ನೋದು ತಮಗೆಲ್ಲ ತಿಳಿದೇ ಇದೆ. ಅದಕ್ಕೆ ಪೂರಕವಾಗಿ ಇಂಡಸ್ಟ್ರೀಸ್ ಜೊತೆಗೆ ನಮ್ಮ ಕೃಷಿ ಉತ್ಪನ್ನಗಳು ಜೊತೆ ಜೊತೆಗಾಗಿ ಗೂಡಿ ಒಂದು ಪ್ರದರ್ಶನವನ್ನು ಮಾಡಿದಾಗ ಕೃಷಿಕರಿಗೆ ಬೇಕಾಗಿರುವ ನಮ್ಮ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ ಏನ್ ಉತ್ಪಾದನೆ ಮಾಡ್ತಾರೆ ಅದನ್ನ ಅವರಿಗೆ ಕೊಳ್ಳೋದಕ್ಕೆ ಹಾಗೂ ಅವರ 19 ಮೇಯರ್ ಲಲಿತಾ ರವೀಶ್ ಅವರು ಉದ್ಘಾಟಿಸುವರು. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ
ಗೌರವ್ ಗುಪ್ತಾ ಅತಿಥಿಗಳಾಗಲಿದ್ದಾರೆ ಎಂದರು. ಈ ಪ್ರದರ್ಶನದಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲವಾಗುವ ಜೊತೆಗೆ ಕೃಷಿ ಉಪಕರಣಗಳನ್ನು ಅತಿ ಕಡಿಮೆ ಬೆಲೆಗೆ ದೊರಕುವಂತೆ ಮಾಡುವುದೇ ತಮ್ಮ ಉದ್ದೇಶ ಅಂತ ಉಪಾಧ್ಯಕ್ಷ ಕೆ ಬಿ ಅರ್ಸಪ್ಪ ಹೇಳಿದ್ರು. ಆ ಒಂದು ಏನು ನಮ್ಮ ಸ್ಮಾರ್ಟ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ಆ ಒಂದು ಸಣ್ಣ ಮಿಷನರಿಗಳನ್ನ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ತೆಂಗಿನ ಮರ ಹಾಕ್ತಿರ್ಬೋದು, ಅಡಕೆ ಮರ ಹಾಕ್ತಿರ್ಬೋದು, ಪೈರು ನೆಡ್ಲಿಕ್ಕೆ ಇಡಬಹುದು, ಪೈರು ಮಾಡ್ಲಿಕ್ಕೆ ಇರ್ಬೋದು, ಅದನ್ನು ಕ್ಲೇಮ್ ಮಾಡ್ಲಿಕ್ಕೆ ಇರ್ಬೋದು, ಎಲ್ಲದಕ್ಕೂ ಮಿಷನರಿ ಏನು ಬಂದಿದೆ, ಯಾವ ರೇಟಿಂಗ್ ಸಿಗುತ್ತೆ, ಅದೇ ಅದರಲ್ಲಿ ಮೀಡಿಯೇಟರ್ ಬೋರ್ಡ್ ಬಹಳ ಜನ ಇರ್ತಾರೆ. ಹಾಗಾಗಿ ಡೈರೆಕ್ಟ್ ಆಗಿ ನಮ್ಮ ರೈತರಿಗೆ ಆ ಬೆನಿಫಿಟ್ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಒಂದು ಚಿಂತೆ. ಸೊ ಹಾಗಾಗಿ ನಾವು ಈ ತರದ ಒಂದು ಎಕ್ಸಿಬಿಷನ್ ನಾವು ಮಾಡ್ತಾ ಇದ್ದೀವಿ. ಇದನ್ನಂತೂ ಒಂದು ವಿಶೇಷವಾಗಿ ಇದು ಆದರೆ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬೆಳೀತವೆ. ಸಾಕಷ್ಟು ರೈತರಿಗೆ ವಿಷಯ ಗೊತ್ತಾಗಿ ಆ ಸಲಕರಣೆಗಳನ್ನು ಪರ್ಚೇಸ್ ಮಾಡಿದ್ರೆ ಅವರ ವ್ಯವಸಾಯಕ್ಕೆ ಒಳ್ಳೇದಾಗ್ತದೆ, ವ್ಯವಸಾಯ ಪ್ರಾಸ್ಪರ್ ಮಾಡಬಹುದು, ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು. ಅದೇ ರೀತಿ ಅಷ್ಟೇ ಹೆಚ್ಚಿನ ಮಿಷನರಿಗಳು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಉತ್ಪಾದನೆ ಮಾಡ. ಕಾರ್ಯದರ್ಶಿ ಎಂ ಜಿ ರಾಜಗೋಪಾಲ, ವಿಶ್ವನಾಥ್ ರೆಡ್ಡಿ, ವಿಶ್ವನಾಥ್ ಗೌಡ, ಎಸ್ ಎಂ ಹುಸೇನ್, ಸದಾಶಿವ್ ಅಮೀನ್, ಬೋರಗೌಡರು ಮತ್ತಿತರರು ಪಾಲ್ಗೊಂಡಿದ್ದರು. ವಿಜಯಪುರ ಹೋಬಳಿ ಬಟ್ರೇನಹಳ್ಳಿಯಲ್ಲಿ ಗುರು ಪೂರ್ಣಿಮಾ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿತು. ದೇವರಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಬಟ್ರೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಗುರು ಪೂರ್ಣಿಮಾ ಪ್ರಯುಕ್ತ ಸ್ವಾಮಿರವರಿಗೆ ದೀಪ ಆರತಿಗಳೊಂದಿಗೆ ಆರತಿ ಬೆಳಗಿ ಪೂಜೆ ಸಲ್ಲಿಸಲಾಯಿತು. ಸ್ವಾಮಿಯವರಿಗೆ ಶ್ರೀರಾಮ ಸಪ್ತಾಹ, ಅಖಂಡ ರಾಮಕೋಟಿ ಭಜನೆ ಕಾರ್ಯಕ್ರಮಗಳು ನೆರವೇರಿಸಲಾಗಿ ಸ್ವಾಮಿಗೆ ವಿಶೇಷ ಪೂಜೆ, ಸುದರ್ಶನ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಹೂವಿನ ಅಲಂಕಾರದೊಂದಿಗೆ ಸಾವಿರಾರು ಭಕ್ತ ಮಹಾಶಿರು ಆಗಮಿಸಿದರು. ಎಲ್ಲ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ನಂತರ ದೇವಾಲಯದ ಧರ್ಮಾಧಿಕಾರಿ ನಾರಾಯಣ ಸ್ವಾಮಿ ಮಾತನಾಡಿ, ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷವಾಗಿ ಶ್ರೀ ಸಾಯಿನಾಥ ಮಂದಿರ ಬಟ್ರೇನಹಳ್ಳಿಯ ಬಾಬಾ ದೇವಸ್ಥಾನದಲ್ಲಿ ವಿಶೇಷವಾಗಿ ಗುರು ಪೂರ್ಣಿಮಾ ಆಚರಿಸುತ್ತಿದ್ದೇವೆ. ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ವಿಜೃಂಭಣೆಯಿಂದ ಆಚರಿಸಲಾಯಿತು ಅಂತ ತಿಳಿಸಿದರು. ಶಿಡ್ಲಘಟ್ಟ ಪಟ್ಟಣದ ಡಾಕ್ಟರ್ ಕಂಪನಿ ದೇವರಾಜ್ ಮಾತನಾಡಿ, ಪುರಂದರ ದಾಸರು ಹೇಳಿರುವಂತೆ ಗುರುವಿನ ಗುಲಾಮನಾಗುವ ತನಕ ಕೊನೆಗೆ ಮುಕ್ತಿ ಸಿಗದೆಯಾ ಎನ್ನುವಂತೆ ಸ್ವಾಮಿಯ ಗುರುವಿನ ಸೇವೆ ಮಾಡಿ ಆಶೀರ್ವಾದ ಪಡೆದರೆ ಭಕ್ತಿಪೂರ್ವಕ ಸ್ವಾಗತ ಸಿಗುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಮಿಗೆ ಬೆಳಗಿನ ಜಾವ ಮಂಗಳ ಸ್ನಾನ, ಅಭಿಷೇಕ ಮಾಡಿ ಹೂವಿನ ಅಲಂಕಾರದೊಂದಿಗೆ ರಾಮಕೋಟಿ ಭಜನೆ 4 ಗಂಟೆಗಳ ಕಾಲ ನಿರಂತರವಾಗಿ ನೆರವೇರಿಸಲಾಯಿತು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಸುರೇಂದ್ರ ಬಾಬು, ಚಿನ್ನಸುಂದರ ದೇವರಾಜು, ಅಮರ್, ವೆಂಕಟರಾಮಣ್ಣ, ಮಾಸ್ಟರ್ ದೇವರಾಜು ಇತರರು ಹಾಜರಿದ್ದರು. ಚಿಂತಾಮಣಿ ತಾಲೂಕಿನ ಕೈವಾರ ಕ್ಷೇತ್ರದಲ್ಲಿ ನಡೆದ ಸಂಗೀತೋತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತು. ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ನಡೆಯುತ್ತಿರುವ ಗುರುಪೂಜಾ ಸಂಗೀತೋತ್ಸವಕ್ಕೆ ಅಂತಿಮ ದಿನ ಮಂಗಳವಾರವೂ ಜನಸಾಗರವೇ ಹರಿದು ಬಂದಿತು. ಕೈವಾರದ ಎಲ್ಲ ದಿಕ್ಕುಗಳಿಂದಲೂ ಸಂಗೀತ ಪ್ರಿಯರು, ವಿದ್ವಾಂಸರು, ಭಕ್ತರು ಸಮಾರೋಪಾದಿಯಲ್ಲಿ ಹರಿದಿದ್ದರು. ಸಂಗೀತೋತ್ಸವದ ಸಭಾಂಗಣ ಹಾಗೂ ಹೊರಗಡೆ ಜನಜಂಗುಳಿ ತುಂಬಿ ತುಳುಕುತ್ತಿತ್ತು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸಂಗೀತದ ಲಹರಿ ನಿರಂತರವಾಗಿ ಹರಿಯಿತು. ಮಧ್ಯಾಹ್ನ 12:30 ಸಂಜೆ 5 ಗಂಟೆವರೆಗೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಲವಾರು ಉದಯೋನ್ಮುಖ ಸಂಗೀತಗಾರರು ಅವಕಾಶ ಬಳಸಿಕೊಂಡು ತಮ್ಮ ಪ್ರತಿಭೆ ಹೊರಹಾಕಿದರು. ತಂಡಗಳಲ್ಲಿ ಗಾಯನ ನಡೆಯಿತು. ಸ್ಥಳೀಯ ಪಕ್ಕವಾದ್ಯಗಾರರು ತಮ್ಮ ಕಲಾ ಪ್ರೌಢಿಮೆ ಮೆರೆದರು. ಸಂಜೆಯ ವಿಶೇಷ ಕಾರ್ಯಕ್ರಮಗಳಲ್ಲಿ ಅನ್ನಯ್ಯಂಪಟ್ಟಿ ಗಣೇಶನ್ ಚೆನ್ನಯ್ಯವರ ಜಲತರಂಗ ವಾದನ ಶ್ರೋತೃಗಳನ್ನು ಗಾನ ಗಂಧರ್ವ ಲೋಕಕ್ಕೆ ಕೊಂಡೊಯ್ಯಿತು. ಅವರು ಸುಮಾರು 1 ಗಂಟೆ ಕಾಲ ನುಡಿಸಿದ ಜಲತರಂಗ ವಾದನ ಸಂಗೀತಗಾರರಿಗೆ ರಸದೌತಣ ನೀಡಿತು. ಅನ್ನಯ್ಯಂಪಟ್ಟಿ ವೆಂಕಟಸುಬ್ರಹ್ಮಣ್ಯ ಪಿಟೀಲು, ಬಿ ದರವರಾಜ್ ಮೃದಂಗ, ಎ ಸೋಮಶೇಖರ್ ಘಟ ನುಡಿಸಿ ಸಂಗೀತ ಕಚೇರಿಗೆ ಮತ್ತಷ್ಟು ಮೆರುಗು ನೀಡಿದರು. ಬೆಂಗಳೂರು ವಿನಯ ಶರ್ಮ ಗಾಯನಕ್ಕೂ ಪ್ರೇಕ್ಷಕರು ಮನಸೋತರು. ಬಿ ರಘುರಾಮ್ ಪಿಟೀಲು, ಎಂ ಟಿ ರಾಜಕೇಸರಿ ಮೃದಂಗ, ಸುನಾದ್ ಆನೂರು ಖಂಜೀರ ನುಡಿಸುವ ಮೂಲಕ ಸಾಥ್ ನೀಡಿದರು.
ದೆಹಲಿಯ ಸರಸ್ವತಿ ರಾಜಗೋಪಾಲನ್ ವೀಣವಾದನ ಕಚೇರಿಯು ಅದ್ಭುತವಾಗಿ ಸಂಗೀತ ಕಚೇರಿಯಾಗಿತ್ತು. ಶ್ರೋತೃಗಳು ಕುಳಿತಲ್ಲಿಯೇ ತಮ್ಮನ್ನು ತಾವು ಮರೆತು ಸಂಗೀತದ ಆಲಾಪನೆಯನ್ನ ಸವಿದ್ರು. ಆನೂರು ಅನಂತಕೃಷ್ಣ ಶರ್ಮ ಮೃದಂಗ, ಸುನಾದ ಆನೂರು ಕಂಚರ, ಬಿ ರಾಜಶೇಖರ್ ಮೂರ್ಸಿ ಮೂಡಿಸುವ ಮೂಲಕ ತಮ್ಮ ಪ್ರತಿಭೆಯನ್ನ ಹೊರಹಾಕಿದ್ರು. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮೊಳಕಾಲ್ಮೂರು ಪಟ್ಟಣದಲ್ಲಿ ಗುರು ಪೌರ್ಣಿಮೆ ಪ್ರಯುಕ್ತ ಶ್ರೀ ಶಿರಡಿ ಸಾಯಿಬಾಬಾ ಅವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿತ್ತು. ಮೊಳಕಾಲ್ಮೂರು ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರು ಪೂರ್ಣಿಮೆ ಪ್ರಯುಕ್ತ ಸಾಯಿಬಾಬಾಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನಾನಾ ಕಡೆಯಿಂದ ಬಂದ ಭಕ್ತಾದಿಗಳು ಬಾಬಾ ಅವರಿಗೆ ಹೂವು ಹಣ್ಣು ನೈವೇದ್ಯಗಳಿಂದ ಪೂಜಿಸಲ್ಪಟ್ಟು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ದೇವಸ್ಥಾನದ ಮಂಡಳಿ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸಾಯಿಬಾಬಾ ದೇವಸ್ಥಾನ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದರು. ನಮ್ಮ ದೇಶದ ಸಂಸ್ಕೃತಿಯನ್ನು ಮಾಡಿದವರೇ, ನಮ್ಮ ರೀತಿ ಯುವರಾಜ್ಗಳನ್ನು ಮಾಡಿದವರೇ ವ್ಯಾಸರು. ಈ ದಿನ ಆ ಸಂಸ್ಕೃತಿ ನಡ್ಕೊಂಡು ಬರ್ತಾ ಇರುವಂಥ ಈ ಕಾರ್ಯಕ್ರಮ ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ, ವ್ಯಾಸರು ಏನಿದೆ ದೇವನಹಳ್ಳಿ ತಾಲೂಕು ಕನ್ನಮಂಗಲ ಪಾಳ್ಯದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಬಡ ಮಕ್ಕಳಿಗೆ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ದೇವನಹಳ್ಳಿ ತಾಲೂಕು ಕನ್ನಮಂಗಲ ಪಾಳ್ಯ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಬಡ ಮಕ್ಕಳಿಗೆ ಸಮವಸ್ತ್ರ ವಿತರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಸಿ ಮಂಜುನಾಥ್ ಮಾತನಾಡಿ, ಪ್ರತಿ ವರ್ಷ ನನ್ನ ಜನ್ಮದಿನದಂದು ಸರ್ಕಾರಿ ಶಾಲೆಗಳಿಗೆ ಅನಾಥ ಮಕ್ಕಳಿಗೆ ವೃದ್ಧಾಶ್ರಮಕ್ಕೆ ಬಟ್ಟೆಗಳು, ನೋಟ್ ಪುಸ್ತಕಗಳು, ಕಲಿಕೆ ಸಾಮಗ್ರಿಗಳನ್ನು ಕೊಡುವ ಹವ್ಯಾಸ ಬೆಳೆಸಿಕೊಂಡು ಬಂದಿರುತ್ತೇನೆ ಎಂದರು. ಸಮಾಜದಲ್ಲಿ ಜನಸಾಮಾನ್ಯರು ತಮ್ಮ ಜನ್ಮದಿನದಂದು ಅದ್ದೂರಿಯಾಗಿ ದುಂದುವೆಚ್ಚ ಮಾಡದೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಆಟಿಕೆ ಸಾಮಗ್ರಿಗಳು, ಪಾಠದ ಸಾಮಗ್ರಿಗಳು, ನಿರಾಶ್ರಿತಿಗೆ ಸಹಾಯ ಮಾಡುವ ಮುಖಾಂತರ ತಮ್ಮ ಜನ್ಮದಿನಗಳಲ್ಲಿ ಆಚರಿಸಿಕೊಂಡರೆ ಸಮಾಜಕ್ಕೆ ಉತ್ತಮವಾದ ಪರಿಸರ ಉಂಟು ಮಾಡುವುದು ತುಂಬ ಒಳ್ಳೆಯದು ಅಂತ ತಿಳಿಸಿದರು. 40ನೇ ವರ್ಷದ ಜನ್ಮದಿನದಂದು ಇವತ್ತು ಏನು ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತು ಗೌರ್ಮೆಂಟ್ ಶಾಲೆಗಳಿಗೆ ಬಟ್ಟೆ ಕೊಡುವಂಥದ್ದಾಗಿರ್ಬೋದು, ವೃದ್ಧಾಶ್ರಮಕ್ಕೆ ಊಟ ಕೊಡುವಂಥದ್ದಾಗಿರ್ಬೋದು, ಇದೆಲ್ಲ ಮಾಡಿದ್ರೆ ಸರಳವಾಗಿ ಏನು ಹೇಗೆ ಮಾಡ್ತಾಯಿದ್ದೀವಿ ಅಂತಂದರೆ, ಏನು ಇವತ್ತು ಬರಗಾಲ ಬಂದಿದೆ, ಆ ಬರಗಾಲ ಇದೆಲ್ಲ ಮನಗಂಡು ಇವತ್ತು ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಆಚರಣೆ ಮಾಡ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಸ್ ಪಿ ಮುನಿರಾಜು, ಪ್ರಸನ್ನಕುಮಾರ್, ಶ್ರೀನಿವಾಸಗೌಡ, ಎಸ್ ಜಿ ಮಂಜುನಾಥ್, ದುಬಾಯ ಮಂಜು ಹಾಗೂ ಸರ್ಕಾರಿ ಉರ್ದು ಶಾಲಾ ಮಕ್ಕಳು ಹಾಜರಿದ್ದರು. ಮೊಳಕಾಲ್ಮೂರು ತಾಲೂಕು ಕಚೇರಿ ಆವರಣದಲ್ಲಿ ಮಹಾನ್ ಸಂತ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜಮುಖಿ ಬದುಕಿನ ಆಸರಿಗೆ ವಚನ ಸಾಹಿತ್ಯದ ಮೂಲಕ ಮೆರುಗು ನೀಡಿದಂತಹ ಮಹಾನ್ ಸಂತ ಹಡಪದ ಅಪ್ಪಣ್ಣನವರ ವಚನ ಸಾಹಿತ್ಯದ ಸಿದ್ಧಾಂತಗಳು ಮನುಕುಲದ ಅಭಿವೃದ್ಧಿಗೆ ಪೂರಕವಾಗಿದ್ದು, ಶರಣರ ಜಯಂತಿಗಳು ಸಿದ್ಧಾಂತ ಸಾರ್ವ ವೇದಿಕೆಗಳಾಗಬೇಕಾಗಿದೆ ಅಂತ ತಹಶೀಲ್ದಾರ್ ಎಸ್ ಬಸವರಾಜು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮೊಳಕಾಲ್ಮೂರು ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಹಡಪದ ಅಪ್ಪಣ್ಣನೂ ಸಹ ಉತ್ತಮ ವಚನಕಾರರಾಗಿದ್ದು ಮಾನವ ಕುಲದ ಅಭಿವೃದ್ಧಿಗೆ ಶ್ರೇಷ್ಠ ಮಾರ್ಗದರ್ಶಕರಾಗಿದ್ದರು ಅಂತ ತಿಳಿಸಿದರು. ಜನಸಂಸ್ಥೆಯ ವಿರೂಪಾಕ್ಷಪ್ಪ ಮಾತನಾಡಿ, ಜಯಂತಿಗಳು ಕೇವಲ ಕಾರ್ಯಕ್ರಮಗಳಾಗದೆ ತಳ ಸಮುದಾಯಗಳ ಅಭಿವೃದ್ಧಿಗೆ ಸಹಕಾರಿಯಾಗುವ ಸಿದ್ಧಾಂತಗಳನ್ನು ಸಾರುವ ವೇದಿಕೆಯಾಗಬೇಕು ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗಪಡಿಸುವ ಹಾಗೂ ಸಮಾಜಮುಖಿ ಬದುಕು ರೂಪಿಸುವ ವೇದಿಕೆಗಳಾಗಬೇಕಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ತಾಲೂಕು ಮುಖಂಡರಾದ ಗುರುಮೂರ್ತಿ, ಜಯಣ್ಣ, ಬಸವರಾಜು, ತಿಪ್ಪೇಸ್ವಾಮಿ, ಮಂಜಣ್ಣ, ನಾಗರಾಜು ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.